ಇವತ್ತು ವರ್ಷಕ್ಕೂ ಮೊದಲೇ ಮಕ್ಕಳು ಸಾವಿಗೀಡಾಗ್ತಿರುವಂಥ ವಿಚಾರದ ಕುರಿತಂತೆ ನಾವು ಮಾತಾಡ್ತಾ ಇದ್ದೀವಿ. ಸರ್, ಗ್ರಾಮೀಣ ಭಾಗದಲ್ಲಿ ಎಂದಾಗ ಈ ನಮ್ಮ ಡಾಕ್ಟರ್ಸ್ ಹೇಳ್ದಂಗೆ ಅಲ್ಲೇನೋ ಮೌಢ್ಯ ಇದೆ ಅದಕ್ಕೆ ಅಂತ ಅನ್ಕೋಬೋದು. ಬೆಂಗಳೂರು ಅಂದಾಗ ಆರೋಗ್ಯಕ್ಕೆ ಕೇಂದ್ರ, ಸರ್, ಎಷ್ಟೆಷ್ಟು ಬೇರೆ ಬೇರೆ ಊರಿಂದ ಒಳ್ಳೆ ಆರೋಗ್ಯ ಪಡ್ಕೋಬೇಕು ಅಂತ ಹಾಸ್ಪಿಟಲ್ಗೆ ಇಲ್ಲಿಗೆ ಬರ್ತಾರೆ. ಇಲ್ಲಿ ಸಾವಾಗುತ್ತೆ ಅಂದರೆ ಹೇಗೆ ಸರ್? ಇದು ಅಗ್ರಗಣ್ಯ, ಫಸ್ಟ್ ನಂಬರ್ ಒನ್ ಬೆಂಗಳೂರು. ನೀವು ನಂಬಬೇಕಮ್ಮ, ನನ್ನ ವೈಫ್ ಶೀಸ್ BSc BEd, ಆಕೆ ಫ್ರೆಂಡ್ ಬರ್ತಾಳೆ, ಶೀಸ್ ಎ ಜರ್ನಲಿಸ್ಟ್. ಓಕೆ, ಮನೆಗೆ ಬಂದಾಗ ಶೀಸ್ ಪ್ರೆಗ್ನೆಂಟ್ ನೋಡಿದ್ರೆ ಗೊತ್ತಾಗುತ್ತೆ. ನಾನು ಖುಷಿಯಿಂದ ಎಳ್ನೀರು ತರಿಸ್ಲ, ಡಾಕ್ಟ್ರೆ ಎಳ್ನೀರು ಮಾತ್ರ ಬೇಡ ಡಾಕ್ಟ್ರೆ, ನಮ್ಮಮ್ಮ ಹೇಳಿದಾಳೆ, ಅಜ್ಜಿ ಹೇಳಿದಾಳೆ, ಹೊಟ್ಟೆಯೊಳಗಿರೋ ಮಗು ಹೆಣ್ಣು ಮಗುವನ್ನು ಆದರೆ ನೀನು ಎಳ್ನೀರು ಕುಡಿದ್ರೆ ಉಟ್ಟವಾಗಿ ಎಳ್ನೀರು ಕಾಯ್ತಾರ ತಲೆ ಹುಟ್ಟುತ್ತೆ ಅಂದರೆ ಕೂದಲೇ ಇರಲ್ಲ ಅಂತ. ಒಬ್ಬ ಜರ್ನಲಿಸ್ಟ್, ಎಜುಕೇಟೆಡ್ ಲೇಡಿ, ಐ ಆಮ್ ನಾಟ್ ಎಕ್ಸಾಜಿರೇಟಿಂಗ್, ಇದೊಂದು ಎಕ್ಸಾಂಪಲ್ ಅಷ್ಟೇ. ಅದಕ್ಕೆ ಅಮ್ಮ ಅರಿವು, ಅದರೊಳಗಾಗಿ ವೈದ್ಯಕೀಯ ವಿಜ್ಞಾನ ಇದೆಯಲ್ಲ ನೋಡಿ, ನಾವು ಇಷ್ಟು ಜನ, 4 ಜನ ಎಷ್ಟು ನೀಟಾಗಿ ವಿಜ್ಞಾನವನ್ನು ಉಪಯೋಗಿಸ್ಕೊಂಡು ಮಾತಾಡ್ತಿದ್ದೀವಿ. ಅನ್ಫಾರ್ಚುನೇಟ್ ಈವನ್ ಎಜುಕೇಟೆಡ್ ಹಳ್ಳಿ ಕಡೆ ಮೊದಲಿತ್ತ. ಅಮ್ಮ ನನಗೆ ರಿಯಲಿ ಆನೆಸ್ಟ್ಲಿ ಅವ್ಳು ತಿಳಿಯು, ದಾಯಿಗಳಿದ್ರು, ಈಗಿಲ್ಲ ದಾಯಿಗಳು, ಮನೆಯೆಲ್ಲ ರಾಜ್ಯೋತ್ಸವ ಎಲ್ಲ ಕೊಟ್ಟರು. ನಮ್ಮೂರಿನಲ್ಲಿ ಸುಬ್ಬಕ್ಕ ಅಂತ ಒಂದು ದಾಯಿ ಇದ್ಲು, ಅಮ್ಮ ಒಂದು ಕುಡುಗೋಲು ಇಟ್ಕೊಂಡಿದ್ಲು, ಅವಳು ಎಮ್ಮೆ ಉಜ್ಜಕ್ಕೂ ಹೋದೆ, ರೊಟ್ಟಿ ಹಬ್ಬಕ್ಕೂ ಹೋದೆ, ಮಗಿನ ಒಕ್ಕಳು ಬಳ್ಳಿ ಕಟ್ ಮಾಡೋಕ್ಕೂ ಹೋದೆ. ಎಷ್ಟು ಜನ ಮಕ್ಕಳು ನಮ್ಮ ಪಕ್ಕದ ಮನೆಯೊಳಗೇನೆ ಕೆಂಪಕತ್ತೆ ಮಕ್ಕಳು 2 ತಿಂಗಳಿಗೆ ಕಿಟ್ ಅಂತ ಕಿರ್ಚ್ಕೊಂಡು ಸತ್ತು ಹೋಗೋರು. ನನಗೆ ಮೆಡಿಕಲ್ ಕಾಲೇಜ್ಗೆ ಹೋಗೋರಿಗೂ ಇದು ಗೊತ್ತ. ನನ್ನ ಅಮ್ಮನ ಕೇಳಿದೆ, ನನ್ನ ಅಮ್ಮ ಏನು ಓದಿಲ್ಲ, ಮಗನೇ ಅತ್ತೆಗೂ ಸೊಸೆಗೆ ಆಗ್ತಿರಲ್ಲ, ಮೇಲೆ ದೇವ ಕೂತವಳೆ ಎತ್ಕೊಂಡ್ಬಿಡ್ತಾಳೆ ಅಂತ. ನನಗೆ ಮೆಡಿಕಲ್ ಕಾಲೇಜ್ ಮೇಲೆ ಗೊತ್ತಾಯ್ತಮ್ಮ, ದಿಸ್ ಈಸ್ ಬಿಕಾಸ್ ಆಫ್ ನಿಯೋ ನೇಟ್ರಲ್ ಟೆಟನಸ್, ಧನುರ್ವಾಯು ಕಾಯಿಲೆ. ಪುಣ್ಯಕ್ಕೆ ಇವತ್ತು ಏನಾಗಿದೆ ಅಂದರೆ ಪ್ರತಿ ಪ್ರೆಗ್ನೆಂಟ್ ಉಮ್ಮನ್ಗೂ ಕೂಡ ನಮ್ಮ ಪಾಪ ವೈಟ್ ಸೀರೆ ಉಟ್ಕೊಂಡಿರೋಂಥ ಹೆಣ್ಮಕ್ಳು PHCಯಿಂದ ಹೋಗಿ 2 TT ಕೊಡ್ತಾರೆ. ಸೊ ಹಂಗಾಗಿ ಎಷ್ಟೋ ಮಕ್ಕಳು ದೇ ಆರ್ ಪ್ರೊಟೆಕ್ಟೆಡ್ ಅಮ್ಮ. ಆ್ಯಂಡ್ ಪರಿಮಳ ಮೇಡಮ್ ಹೇಳ್ದಂಗೆ ಇವತ್ತು ಅನುದಾನಗಳು ಸಾಕಷ್ಟು ಕೊಡ್ತಾರೆ, ಹೋಗ್ತಾರೆ ತಗೋತಾರೆ, ಬಟ್ ಈ ಮೂಢನಂಬಿಕೆಗಳು ಮಾತ್ರ ವಿದ್ಯಾವಂತರಲ್ಲೂ ಹೋಗಿಲ್ಲ. ಅನುದಾನ ಯಾವ ಕಾರಣ ಬಿಡುಗಡೆ ಆಗುತ್ತೆ ಅದಕ್ಕೆ ಬಳಕೆ ಆದ್ರೂ ಓಕೆ ಸರ್, ಓಕೆ ಇಲ್ಲ ಅದು ಬೇರೆ ಬೇರೆ ಕಾರಣಕ್ಕೆ ಬಳಕೆ ಆಗಿಬಿಟ್ರೆ ಒಂದು ಪೌಷ್ಟಿಕ ಆಹಾರ ತಗೊಳ್ಳ, ಅಲ್ಲಿಗೆ ಬೇಕಾದಷ್ಟು ಯೋಜನೆಗಳಿದ್ದಾವೆ ಅದನ್ನ ಮಾನಿಟರ್ ಮಾಡೋರಿಲ್ಲ, ಅಲ್ಲಿಗೆ ತಲುಪಿಸೋದಷ್ಟೇ ಸರ್ಕಾರ ಜವಾಬ್ದಾರಿ, ಆಮೇಲೆ ಮಾಡ್ಬೇಕಾಗಿರೋ ಜನಸಾಮಾನ್ಯರಲ್ವಾ. ಅದಕ್ಕೇನೆ ತಾಯಿ ಆರೋಗ್ಯದ ಬಗ್ಗೆ ಅವರಿಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಎಷ್ಟು ಇಂಪಾರ್ಟೆಂಟ್, ಎ ಪ್ರಿಮೆಚ್ಯೂರ್ ಬೇಬಿ ಈಸ್ ಅಟ್ ಮೋರ್ ರಿಸ್ಕ್ ದ್ಯಾನ್ ಎ ನಾರ್ಮಲ್ ಬೇಬಿ. ಅಂಡ್ ಹುಟ್ಟುವ ಸಮಯದಲ್ಲಿ ಅಮ್ಮ ವಾಟ್ ಟೈಪ್ ಆಫ್ ಡೆಲಿವರಿ, ವೆಜೈನಲ್ ಡೆಲಿವರಿನ, ಸಿಸೇರಿಯನ್ನ, ಅದಾದ್ಮೇಲೆ ಮಗಿಗೆ ಆಕ್ಸಿಜನ್ ಸಫಿಷಿಯಂಟ್ ಸಿಗ್ತಾ, ಇಮ್ಮಿಡಿಯೇಟ್ಲಿ ಅಳುತ್ತಾ, 5 ನಿಮಿಷ ಆಗೋಯ್ತಾ, ನಮ್ಮ ಮಕ್ಕಳು ಡಾಕ್ಟರ್ ಪಾಪ ಚೆನ್ನಾಗಿ ಹೇಳ್ತಿದ್ದಾರೆ, ರಿಯಲಿ ಇವೆಲ್ಲ ಎಷ್ಟು ಇಂಪಾರ್ಟೆಂಟು ಅಂತ. ಎಲ್ಲ ಹೆಣ್ಮಕ್ಳಿಗೂ ನಮ್ಮ ಮಗ ಯಾವ ಗಳಿಗೆ ಗುಡ್ತು, ಯಾವ ಇದರಲ್ಲಿ ನಾವು ಸೀಸೆ, ಇದರೊಳಗೆ ಅವ್ರಿಗೆ ಯೋಚನೆ ಬರ್ದು. ಇವತ್ತು ಕೂಡ ಎಜುಕೇಟೆಡ್ ಹೆಣ್ಮಕ್ಳು ಈ ನಕ್ಷತ್ರದ ನಮಗೆ ಸಿಸೇರಿಯನ್ ಮಾಡಿಕೊಡಿ ಡಾಕ್ಟ್ರೆ ಅಂತಾರಲ್ಲ, ಇನ್ ಯಾವ ಮಟ್ಟಕ್ಕೆ ಮೂಢನಂಬಿಕೆಗಳು. ನನಗೆ ಆರೋಗ್ಯವಂತ ಮಗು ಹುಟ್ಟಿದ್ರೆ ಸಾಕಪ್ಪ ಅನ್ನೋ ಒಂದು ಪರಿಗಣನೆ ಇಲ್ಲ, ಇವರೇ ಮುಹೂರ್ತ ಇಟ್ಕೊಂಡು ಬರ್ತಾರೆ, ಮುಹೂರ್ತ ಇಟ್ಕೊಂಡು ಬರ್ತಾರೆ. ಇವೆಲ್ಲ ಎಷ್ಟು ಇವೆಲ್ಲ ಈಗಿನ ಕಾಲದಲ್ಲಿ ಇದು ನಡೆಯುತ್ತಾ ಅಂತ. ಆದ್ರೆ ನಮ್ಮ ಹೊಟ್ಟೆ ತಾಯಿ ಆರೋಗ್ಯ ಮುಖ್ಯ, ಹುಟ್ಟುವ ಮಗು ಆರೋಗ್ಯವಾಗಿ ಹುಟ್ಟಿದ ಮೇಲೆ ಆಮೇಲೆ ಇದೆಯಲ್ಲಮ್ಮ. ಅದಕ್ಕೆ ಇನ್ಫೆಂಟ್ ಮಾರ್ಟಾಲಿಟಿ ಬಗ್ಗೆ ನಮ್ಮ ಮಕ್ಕಳು ಡಾಕ್ಟರ್ ಚೆನ್ನಾಗಿ ಮಾತಾಡ್ತಿದ್ರು. ದೇರ್ ಇಸ್ ಡೆಫಿನೇಷನ್, ನಮ್ಮಲ್ಲಿ ಆ ಸ್ಟ್ಯಾಂಡರ್ಡ್ಗಳು ಇದ್ದಾವೆ ಮೆಡಿಕಲ್ ಎಜುಕೇಷನಲ್ಲಿ, ವಾಟ್ ಶುಡ್ ಬಿ ದ ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅನ್ನೋದು. ಅದಕ್ಕೆ ನೀವು ಇಷ್ಟೊಂದು ಜಾಸ್ತಿ ಇರೋದಕ್ಕೆ ನೀವು ಆ ಕ್ಯಾಪ್ಷನ್ ಹಾಕಿದ್ರಿ, ಶೇಮ್ ಶೇಮ್ ಬೆಂಗಳೂರು. ಈಗ ಸ್ಟ್ರೆಸ್ಫುಲ್, ಮತ್ತು ನೀವು ತಾಯಿಯ ಹಾಲು ಅಂತ ಹೇಳಿದ್ರಿ, ಒಬ್ಬ ಗರ್ಭಾವಸ್ಥೆಯಲ್ಲಿ ತಾಯಿ ಅನ್ನೋಳು ಆರಾಮಾಗಿರಬೇಕು, ಸ್ತನ್ಯಪಾನ ಮಾಡಬೇಕಾದ್ರೂ ಕೂಡ ಅಷ್ಟೇ ಆರೋಗ್ಯವಾಗಿ ಮನಸ್ಸನ್ನು ಆರಾಮಾಗಿಟ್ಕೊಂಡು ಮಾಡೋದು ಕೂಡ ಬಹಳ ಮುಖ್ಯನಂತ. ಯಾಕಂತ ಹೇಳಿದ್ರೆ ಸ್ಟ್ರೆಸ್ಫುಲ್ಲಾಗಿ ತಾಯಿ ಹಾಲು ಕುಡಿಸಿದ್ರೂ ಕೂಡ ಅದು ಮಗುವಿನ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು, ಅದು ಏನಾದರೂ ಬೇರೆ ಬೇರೆ ಆರೋಗ್ಯ ಸಮಸ್ಯೆಗೆ, ಆ ಆರೋಗ್ಯ ಸಮಸ್ಯೆ ಉಲ್ಬಣ ಆಗಿ ಸಾವಿಗೆ ಕಾರಣ ಆಗ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.